ನಮಸ್ಕಾರ ಅಮೋಘ ನ್ಯೂಸ್ಗೆ ಸ್ವಾಗತ ನಾನು ಸುಚಿತ್ರ ಇದೀಗ ವಾರ್ತೆಗಳ ವಿವರ ಶಿರಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾದ ಮಾಜಿ ಸಚಿವ ಟಿಬಿ ಜಯಚಂದ್ರರವರನ್ನ ಗೆಲ್ಲಿಸಲು ಪಕ್ಷದ ಎಲ್ಲ ಮುಖಂಡರು ಒಗ್ಗೂಡಿದ್ದಾರೆ ಎಂದು ಮಾಜಿ ಶಾಸಕ ಡಾಕ್ಟರ್ ರಫೀಕ್ ಅಹಮದ್ ಹೇಳಿದ್ದಾರೆ ಶಿರಾದಲ್ಲಿ ನಡೆಯುವ ಉಪಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿ ಎಂದು ಮಾಜಿ ಸಚಿವ ಟಿಬಿ ಜಯಚಂದ್ರರವರನ್ನ ಕೆಪಿಸಿಸಿ ವತಿಯಿಂದ ಘೋಷಣೆ ಮಾಡಲಾಗುತ್ತಿದ್ದು ಇವರನ್ನು ಗೆಲ್ಲಿಸಲು ಪಕ್ಷದ ಎಲ್ಲ ಮುಖಂಡರು ಒಮ್ಮತದಿಂದ ಶ್ರಮಿಸಲಿದ್ದಾರೆ ಎಂದು ಮಾಜಿ ಶಾಸಕ ಡಾಕ್ಟರ್ ರಫೀಕ್ ಅಹಮದ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಈಚೆಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆದಿದ್ದು ಈ ಸಭೆಯಲ್ಲಿ ಮುಖಂಡರುಗಳಾದ ಸಿದ್ದರಾಮಯ್ಯ ಡಾಕ್ಟರ್ ಜಿ ಪರಮೇಶ್ವರ್ ಎಸ್ಪಿ ಮುದ್ದೆ ಹನುಮೇಗೌಡ ಚಂದ್ರಪ್ಪ ಕೆಎನ್ ರಾಜಣ್ಣ ಸೇರಿದಂತೆ ಹಲವಾರು ಮುಖಂಡರುಗಳು ಪಾಲ್ಗೊಂಡು ಶಿರಾ ವಿಧಾನಸಭಾ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸಲು ಒಕ್ಕೊರಲಿನಿಂದ ತೀರ್ಮಾನಿಸಲಾಯಿತು ಎಂದರು ಮಾಜಿ ಸಚಿವ ಟಿಬಿ ಜಯಚಂದ್ರರವರ ಹೆಸರನ್ನ ಮಾಜಿ ಶಾಸಕ ಕೆಎನ್ ರಾಜಣ್ಣರವರು ಸೂಚಿಸಿದಾಗ ಸಭೆಯು ಒಮ್ಮತದಿಂದ ಒಪ್ಪಿ ಜಯಚಂದ್ರ ಅಭ್ಯರ್ಥಿ ಎಂದು ಘೋಷಿಸಿತು ಎಂದರು ಜಯಚಂದ್ರರವರು ಈಗಾಗಲೇ ಶಿರಾ ಕ್ಷೇತ್ರದಲ್ಲಿ ಪ್ರಚಾರ ಕಾರ್ಯ ಆರಂಭಿಸಿದ್ದಲ್ಲದೆ ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡುತ್ತಿದ್ದಾರೆ ಎಂದು ಡಾಕ್ಟರ್ ರಫೀಕ್ ಅಹಮದ್ ತಿಳಿಸಿದರು ಸದ್ಯದಲ್ಲಿಯೇ ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಮಾಜಿ ಶಾಸಕ ಕೆಎನ್ ರಾಜಣ್ಣರವರ ನೇತೃತ್ವದಲ್ಲಿ ಜಯಚಂದ್ರರವರ ಪರವಾಗಿ ಪ್ರಚಾರ ಕಾರ್ಯ ಆರಂಭಿಸುವ ವಿಶ್ವಾಸವನ್ನ ರಫೀಕ್ ಅಹಮದ್ ವ್ಯಕ್ತಪಡಿಸಿದ್ದಾರೆ ಸದಸ್ಯರಾಗಿರ್ತೀವಿ ಈಗಾಗಲೇ ರಾಜಣ್ಣ ಅವರು ಡಿ ಸಿ ಸಿ ಅಧ್ಯಕ್ಷರ ಎಲೆಕ್ಷನ್ ಈ ವಾರದಲ್ಲಿದೆ ಕಳೆದ ತಕ್ಷಣವೇ ನಾನು ನಾವೆಲ್ಲರೂ ಶಿರಾ ಉಪಚುನಾವಣೆ ಆ ಉಪಚುನಾವಣೆಗೆ ನಾವು ಕಾರ್ಯತಂತ್ರವನ್ನು ರೂಪಿಸ್ತೀವಿ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಅಲ್ಲಿ ಹೋಗಿ ಪ್ರಚಾರ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಈಗಾಗಲೇ ನಮ್ಮ ಮಾಜಿ ಸಚಿವರಾದ ಜಯಚಂದ್ರ ಅವರು ಬೂತ್ ಮಟ್ಟದಲ್ಲಿ ಈಗಾಗಲೇ ಕೆಲಸ ಮಾಡ್ತಾಯಿದ್ದಾರೆ ಮನೆ ಮನೆಗೆ ಹೋಗಿ ಪ್ರಚಾರ ಮಾಡ್ತಾಯಿದ್ದಾರೆ ಯಾಕಂದರೆ ಜಯಚಂದ್ರವರು ಈ ಹಿಂದೆ ನಾನು ಶಾಸಕನಾಗಿದ್ದಾಗ ಅವರು ಸಚಿವರಾದಾಗ ಅನೇಕ ಕೆಲಸಗಳನ್ನು ಶಿರಾ ಕ್ಷೇತ್ರದಲ್ಲಿ ಮಾಡಿದ್ದಾರೆ ಎಲ್ಲ ವರ್ಗದ ಜನರಿಗೆ ಎಲ್ಲ ಸಮುದಾಯದ ಜನರಿಗೆ ಕೆಲಸಗಳು ಮಾಡಿದ್ದಾರೆ ಅನೇಕ ಹೊಸ ಕಟ್ಟಡಗಳು ಬಂದಿದ್ದಾವೆ ಕಟ್ಟಡಗಳು ಬಂದಿದ್ದಾವೆ ನಿವೇಶನಗಳನ್ನು ಬಡವರಿಗೆ ಹಂಚುತ್ತಾರೆ ಇಂತಹ ಎಲ್ಲ ಕ್ಷೇತ್ರದಲ್ಲೂ ಅವರು ಕೆಲಸ ಮಾಡಿದ್ದಾರೆ ನೀರಾವರಿ ಕ್ಷೇತ್ರದಲ್ಲೂ ಅವರು ವಿಶೇಷವಾಗಿ ಬಹಳಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಸೊ ಈ ಎಲ್ಲ ಅಂಶಗಳನ್ನು ಅವರು ತೆಗೆದುಕೊಂಡು ಮನೆ ಮನೆಗೆ ಈಗಾಗಲೇ ಅವರು ಪ್ರಚಾರ ಮಾಡ್ತಿದ್ದಾರೆ ನಾವು ಕೂಡ ಅವ್ರಿಗೆ ಅವರ ಜೊತೆಗೂಡಿ ಒಗ್ಗಟ್ಟಿನಿಂದ ನಾವು ಪ್ರಚಾರ ಕಾರ್ಯವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಪ್ರಧಾನಿ ನರೇಂದ್ರ ಮೋದಿರವರ ಹುಟ್ಟುಹಬ್ಬವನ್ನು ಸೆಪ್ಟೆಂಬರ್ 14ರಿಂದ 20ರವರೆಗೆ ಬಿಜೆಪಿಯು ಸೇವಾ ವಾರವನ್ನಾಗಿ ಆಚರಿಸಲಾಗುತ್ತಿದೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ರಾಮಲಿಂಗಪ್ಪ ಪ್ರಕಟಿಸಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿ ಜಿಲ್ಲಾ ಕಚೇರಿಯಲ್ಲಿ ಪ್ರಧಾನಿ ಮೋದಿರವರ ಹುಟ್ಟುಹಬ್ಬದ ಪ್ರಯುಕ್ತ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ ಅವರು ಮಾಧ್ಯಮದೊಂದಿಗೆ ಸುದ್ದಿಗೋಷ್ಠಿ ನಡೆಸಿದರು ಪ್ರಧಾನಿ ನರೇಂದ್ರ ಮೋದಿರವರ 70ನೆಯ ಜನ್ಮದಿನ ಇಂದು ವಿಶೇಷ ಸಂದರ್ಭವನ್ನ ಬಿಜೆಪಿ ವಿಶೇಷ ರೀತಿಯಲ್ಲಿ ಆಚರಿಸುತ್ತಿದೆ ಪ್ರಧಾನಿ ನರೇಂದ್ರ ಮೋದಿರವರ ಜನ್ಮದಿನವನ್ನ ಬಿಜೆಪಿ ಸೇವಾ ವಾರ ಎಂದು ಆಚರಿಸುತ್ತಿದೆ ಸೆಪ್ಟೆಂಬರ್ 14ರಿಂದ 20ರವರೆಗೆ ನಡೆಯುವ ಈ ಸೇವಾ ಸಪ್ತಾಹದಲ್ಲಿ ಭೂತ ಹಂತದವರೆಗಿನ ಪ್ರತಿಯೊಬ್ಬ ಕಾರ್ಮಿಕರು ತಮ್ಮ ಪ್ರದೇಶಗಳಲ್ಲಿ ವಿಭಿನ್ನ ಸೇವೆಯನ್ನ ಮಾಡುತ್ತಿದ್ದಾರೆ ಆಸ್ಪತ್ರೆಯಲ್ಲಿ ಹಣ್ಣುಗಳನ್ನ ವಿತರಿಸುವುದು ಮಕ್ಕಳಿಗೆ ಪುಸ್ತಕಗಳನ್ನ ನೀಡುವುದು ರಕ್ತದಾನ ಅಥವಾ ಹಲವು ರೀತಿಯ ಸಾಮಾಜಿಕ ಕಾರ್ಯಗಳನ್ನ ಮಾಡಲಿದ್ದಾರೆ ನಮ್ಮ ದೇಶದ ದೀನದಲಿತರ ಬಡವರ ರೈತರ ಕಲ್ಯಾಣಕ್ಕಾಗಿ ಕಟಿಬದ್ಧರಾಗಿ ಹಗಲಿರುಳು ಶ್ರಮಿಸುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರ ಜನ್ಮದಿನಾಚರಣೆ ಬರುವ ಸೆಪ್ಟೆಂಬರ್ 25ರಂದು ಪಂಡಿತ್ ದೀನದಯಾಳ್ ಉಪಾಧ್ಯಾಯರವರ ಜನ್ಮದಿನ ಹಾಗೂ ಅಕ್ಟೋಬರ್ 2ರಂದು ಮಹಾತ್ಮ ಗಾಂಧೀಜಿಯವರ ಜನ್ಮದಿನ ಪ್ರಯುಕ್ತ ಜಿಲ್ಲಾ ಬಿಜೆಪಿ ಕಾರ್ಯಕರ್ತರು ಹಮ್ಮಿಕೊಂಡಿರುವ ಸೇವಾ ಸಪ್ತಾಹ ಕಾರ್ಯಕ್ರಮಗಳ ಬಗ್ಗೆ ಸವಿಸ್ತಾರವಾಗಿ ಜಿಲ್ಲಾಧ್ಯಕ್ಷರಾದ ರಾಮಲಿಂಗಪ್ಪನವರು ಸುದ್ದಿಗೋಷ್ಠಿ ನಡೆಸಿ ವಿವರಗಳನ್ನ ನೀಡಿದರು ಭಾರತ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿ ಅವರ 70ನೇ ಹುಟ್ಟುಹಬ್ಬ ಇಡೀ ರಾಜ್ಯದಲ್ಲಿ ಮತ್ತು ಇಡೀ ದೇಶದಲ್ಲಿ ಅದ್ಧೂರಿಯಿಂದ ನಡೆಯೋದಕ್ಕಿಂತ ಹೆಚ್ಚಿನ ಇದರಲ್ಲಿ ಸೇವಾ ಸಪ್ತಾಹ ಮತ್ತು ಸೇವಾ ಹಿ ಸಂಘಟನ್ ಅನ್ನೋ ಒಂದು ಕಾರ್ಯಕ್ರಮದಡೆ ಎಲ್ಲ ಸಮಾಜದ ಸೇವೆಯ ವಿಚಾರದಲ್ಲೇ ಸಹ ನರೇಂದ್ರ ಮೋದಿಜಿಯವರ ಒಂದು ಜನ್ಮದಿನವನ್ನು ಇಡೀ ದೇಶದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಇಡೀ ನಮ್ಮ ಜಿಲ್ಲೆಯಲ್ಲಿ ಪ್ರತಿಯೊಂದು ಸುಮಾರು 10 ಮಂಡಲದಲ್ಲಿ ಎಲ್ಲ ಮಂಡಲದಲ್ಲಿಯೂ ಸಹ ಗಿಡ ನೆಡುವ ಕಾರ್ಯಕ್ರಮ ಇರ್ಬೋದು ಆಸ್ಪತ್ರೆಗಳಲ್ಲಿ ಹಣ್ಣು ಹಂಪುಗಳು ಕೊಡುವ ಕಾರ್ಯಕ್ರಮಗಳಿರ್ಬೋದು ಮತ್ತು ಅಂಗವಿಕಲರಿಗೆ ವಿಚೇತರಿಗೆ ಅವರ ಒಂದು ವೀಲ್ ಚೇರ್ ಇರ್ಬೋದು ಅವರಿಗೆ ಏನು ಅವಶ್ಯಕತೆ ಇರತಕ್ಕಂಥ ಒಂದು ವಸ್ತುಗಳನ್ನ ಕೊಡೋದಿರ್ಬೋದು ಈ ಒಂದು ರೀತಿಯಲ್ಲಿ ಮತ್ತು COVID-19 ಬಗ್ಗೆ ಹೆಚ್ಚಿನ ಒಂದು ಅವೇರ್ನೆಸ್ ಕೊಡೋದಿರ್ಬೋದು ಇಂಥ ಒಂದು ಕಾರ್ಯಕ್ರಮಗಳು ಇಡೀ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದ್ದೀವಿ ಇಡೀ
ಜಿಲ್ಲೆಯಲ್ಲಿ 10 ಮಂಡಲದಲ್ಲಿ ಸಹ ಈ ಕಾರ್ಯಕ್ರಮದಲ್ಲಿ ಪ್ರಧಾನ ಕಾರ್ಯದರ್ಶಿ ಮರಳುಕುಂಟೆ ಕೃಷ್ಣಮೂರ್ತಿ, ಜಿಲ್ಲಾ ವಕ್ತಾರ ಸಂದೀಪ್ ರೆಡ್ಡಿ, ಕಾರ್ಯಾಲಯ ಕಾರ್ಯದರ್ಶಿ ಲಕ್ಷ್ಮೀಪತಿ, ಕಾರ್ಯದರ್ಶಿ ಅಶೋಕ್, ಜಿಲ್ಲಾ ಮಾಧ್ಯಮ ಪ್ರಮುಖ ವಿ ಮಧುಚಂದ್ರ, ಜಿಲ್ಲಾ ಪದಾಧಿಕಾರಿಗಳು ಹಾಗೂ ಪತ್ರಿಕಾ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮ ಸ್ನೇಹಿತರ ಬಂಧುಗಳು ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿದ್ದರು. ಎನ್ ಸತೀಶ್, ಅಮೋಘ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಂತಾಮಣಿ ತಾಲೂಕಿನ ದಿಗವದೇವಪಲ್ಲಿಯಲ್ಲಿ ಅಕ್ರಮವಾಗಿ ಗಾಂಜಾ ಗಿಡಗಳನ್ನು ಬೆಳೆಸಿದ ತಾತ ಮತ್ತು ಮೊಮ್ಮಗನನ್ನು ಪೊಲೀಸರು ಬಂಧಿಸಿದ್ದಾರೆ. ಬಟ್ಲಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ದಿಗವ ದೇವಪಲ್ಲಿ ಗ್ರಾಮದಲ್ಲಿ ಟೊಮೆಟೊ ಬೆಳೆದಿದ್ದ ಜಾಗದಲ್ಲಿ ಅಕ್ರಮವಾಗಿ ಗಾಂಜಾ ಗಿಡಗಳನ್ನು ಬೆಳೆಸಿರುವುದಾಗಿ ಮಾಹಿತಿ ಬಂದ ಕೂಡಲೇ ಸಬ್ ಇನ್ಸ್ಪೆಕ್ಟರ್ ಪಾಪಣ್ಣ ಅವರ ನೇತೃತ್ವದಲ್ಲಿ ದಾಳಿ ನಡೆಸಿ ಇಬ್ಬರನ್ನ ಬಂಧಿಸಿದ್ದಾರೆ. ಸದರಿ ಗ್ರಾಮದ ವಾಸಿ ಆವಲಕೊಂಡಪ್ಪ, ಬಿಂದ್ಲಟೀರಪ್ಪ ಮತ್ತು ಮೊಮ್ಮಗನಾದ ಹರೀಶ್ ಅವರೊಂದಿಗೆ ಪೊಲೀಸ್ ಸಿಬ್ಬಂದಿ ಮಧ್ಯಾಹ್ನ 3 ಗಂಟೆಗೆ ಟೊಮೆಟೊ ಬೆಳೆದಿರುವ ಜಮೀನಿನ ಬಳಿ ಹೋಗಿ ಆರೋಪಿಯನ್ನ ಕುರಿತು ನಿಮ್ಮ ಟೊಮೆಟೊ ಗಿಡಗಳ ಮಧ್ಯದಲ್ಲಿ ಬೆಳೆದಿದ್ದ ಗಾಂಜಾ ಗಿಡಗಳನ್ನ ಬೆಳೆಸಿರುವ ಬಗ್ಗೆ ಮಾಹಿತಿ ತಿಳಿದು ಬಂದಿದ್ದು 22 ಗಿಡಗಳನ್ನ ಪೊಲೀಸರ ವಶಕ್ಕೆ ಪಡೆದುಕೊಂಡು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಎಂದು ತಿಳಿಸಿದರು. ವೆಂಕಟ ಚಲಪತಿ, ಅಮೋಘ ನ್ಯೂಸ್, ಚಿಂತಾಮಣಿ. ದೇವನಹಳ್ಳಿಯಲ್ಲಿ ಬಿಜೆಪಿಯ ತಾಲೂಕು ಮಂಡಲ ವತಿಯಿಂದ ಉಚಿತ ನೇತ್ರದಾನ ನೋಂದಣಿ ಶಿಬಿರ ನಡೆಯಿತು. ದೇವನಹಳ್ಳಿ ಪಟ್ಟಣದ ಪರಿವೀಕ್ಷಣಾ ಮಂದಿರದಲ್ಲಿ ಭಾರತೀಯ ಜನತಾ ಪಕ್ಷದ ತಾಲೂಕು ಮಂಡಲದ ವತಿಯಿಂದ ಉಚಿತ ನೇತ್ರದಾನ ನೋಂದಣಿ ಶಿಬಿರ ಕಾರ್ಯಕ್ರಮ ನಡೆಯಿತು. ಭಾರತೀಯ ಹೆಮ್ಮೆಯ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿ ಅವರ 70ನೇ ಹುಟ್ಟುಹಬ್ಬವನ್ನು ಸಾಮಾಜಿಕ ಚಟುವಟಿಕೆ ಮಾಡುವುದರ ಉದ್ದೇಶದಿಂದ ಇಂದಿನಿಂದ 7 ದಿನಗಳ ಕಾಲ ಸಮಾಜ ಸೇವೆ ಮಾಡುವ ನಿಟ್ಟಿನಲ್ಲಿ ಇಂದು ಸ್ವಚ್ಛತಾ ಕಾರ್ಯ ಹಾಗೂ ಉಚಿತ ನೇತ್ರದಾನ ನೋಂದಣಿ ಶಿಬಿರ ಕಾರ್ಯಕ್ರಮವನ್ನು ತಾಲೂಕು ಅಧ್ಯಕ್ಷ ಸುಂದರೇಶ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬಕ್ಕೆ ಸಮಾಜಮುಖಿ ಕೆಲಸ ಮಾಡುವ ನಿಟ್ಟಿನಲ್ಲಿ ಮನುಕುಲಕ್ಕೆ ಪ್ರಯೋಜನಕ್ಕೆ ಆಗುವ ಕಾರ್ಯಕ್ರಮಗಳನ್ನು ಮಾಡಲು ಪಕ್ಷಾತೀತವಾಗಿ 70 ಮಂದಿ ತಮ್ಮ ನೇತ್ರವನ್ನು ಮರಣಾನಂತರ ದಟನ ಮಾಡುವುದಾಗಿ ಸಹಿ ಹಾಕುವ ಕಾರ್ಯ ಮಾಡಿದ್ದು, ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ನೀಡಲು ಕೋವಿಡ್ ಇರುವುದರಿಂದ ಈ ಕಾರ್ಯ ಮಾಡುತ್ತಿದ್ದು, ಪ್ರಪಂಚವನ್ನೇ ಕಾಣದ ಅಂಧರಿಗೆ ಪ್ರಪಂಚದ ಆಗುಹೋಗುಗಳನ್ನು ನೋಡಲು ನೇತ್ರದಾನ ಮಾಡುವ ಕೆಲಸ ಶ್ರೇಷ್ಠ ಕೆಲಸ ಎಂದು ಮಾಜಿ ಶಾಸಕ ಹಾಗೂ ಲಯನ್ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷ ಜಿ ಚಂದ್ರಣ್ಣ ತಿಳಿಸಿದರು. ಭಾರತ ದೇಶದ ಪ್ರಧಾನಿಯಾದ ನಂತರ 100 ವರ್ಷಗಳಿಂದ ನೆನೆಗುದ್ದಿಗೆ ಬಿದ್ದಿದ್ದ ಅನೇಕ ಮಹತ್ ಕಾರ್ಯಗಳನ್ನು ಜಾರಿಗೆ ತಂದ ಕೀರ್ತಿ ನರೇಂದ್ರ ಮೋದಿ ಅವರಿಗೆ ಸೇರಬೇಕು. ಕೋವಿಡ್ ಪ್ರಾರಂಭದಲ್ಲಿ ಅನೇಕ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡು ಇತರೆ ದೇಶದವರು ಇವರನ್ನು ಅನುಸರಿಸುವ ಮಟ್ಟಕ್ಕೆ ನಿಯಂತ್ರಣ ಮಾಡಿದ್ದವರು ಮೋದಿಜಿ ಅವರು. ಇಂತಹ ಮಹಾನ್ ನಾಯಕರ ಹುಟ್ಟುಹಬ್ಬವನ್ನು ಸಮಾಜ ಸೇವೆ ಮಾಡುವ ಮೂಲಕ ಮಾಡುತ್ತಿರುವುದಾಗಿ ರಾಜ್ಯ ರೈತ ಮೋರ್ಚಾ ಮಾಜಿ ಉಪಾಧ್ಯಕ್ಷ ನಾರಾಯಣ್ ಗೌಡ ತಿಳಿಸಿದರು. ಭಾರತ ದೇಶದ ಕಟ್ಟಕಡೆಯ ವ್ಯಕ್ತಿಗೂ ತಲುಪುವ ಹಾಗೆ ಅನೇಕ ಜನಪರ ಕೆಲಸಗಳನ್ನು ಮಾಡಿದ್ದಾರೆ. ಇಂದು ನಮ್ಮ ದೇವನಹಳ್ಳಿ ಮಂಡಲದಲ್ಲಿ ಉಚಿತ ನೇತ್ರದಾನ ನೋಂದಣಿ ಅಭಿಯಾನ ಮಾಡಿದ್ದು, ಇದರಿಂದ ಎಷ್ಟೋ ಅಂದರಿಗೆ ಕಣ್ಣು ಭಾಗ್ಯ ನೀಡಿದ ಪ್ರಶಂಸೆಗೆ ಪಾತ್ರರಾಗುತ್ತಾರೆ ಮೋದಿಜಿರವರು ಎಂದೇ ಬಿಜೆಪಿ ತಾಲೂಕು ಅಧ್ಯಕ್ಷ ಸುಂದರೇಶ್ ತಿಳಿಸಿದರು. ಸಂಕಷ್ಟಗಳಿದ್ವು ನಮಗೆ, ಇವತ್ತು ಅವ್ರು ಬಂದ ಮೇಲೆ 6-7 ವರ್ಷದಿಂದ ಇವತ್ತು ನಮ್ಮ ದೇಶದಲ್ಲಿ ಇರುವಂತಹ ಸಮಸ್ಯೆಗಳು, ಅದು ಜಟಿಲವಾದಂತಹ ಸಮಸ್ಯೆಗಳು, ಒಂದಲ್ಲ ಎರಡಲ್ಲ 100 ವರ್ಷಗಳಿದ್ದಂತ ಸಮಸ್ಯೆಗಳನ್ನ ಇವತ್ತು ಬಗೆಹರಿಸಿ ಇವತ್ತು ದೇಶದ ಒಂದು ಮುನ್ನಡೆಯನ್ನ ಸಾಧಿಸ್ತಿರುವಂತಹ ನರೇಂದ್ರ ಮೋದಿ ಅವರು ಇವತ್ತು ನಾವು ಯಾಕೆ ನೆನ್ಕೋಬೇಕು ಅಂದ್ರೆ, ಇವತ್ತು ನಿಮಗೆ ಮೊನ್ನೆ ಕರೋನಾ ಬಂತು, ಇಡೀ ದೇಶದಲ್ಲಿ ಅವರು ಒಂದು ಮಾತು ಹೇಳಿದ್ರೆ ಇಡೀ ಜನ ಕೇಳುವಂತ ಪರಿಸ್ಥಿತಿ ಬಂತು, ನಿಮ್ಗೆಲ್ಲ ಗೊತ್ತಿದೆ. ಒಂದು ದಿವಸ ಎಲ್ಲ ಬಂದ್ ಮಾಡಬೇಕು ಅಂದ್ರು, ನಿಮ್ಗೆಲ್ಲ ಗೊತ್ತಿದೆ. ಇಡೀ ಜನ, ಇಡೀ ದೇಶದ ಜನ ಅವರ ಮಾತಿಗೆ ಹೋಗೊಟ್ಟು ಒಂದು ದಿವಸ ಬಂದ್ ಮಾಡಿದ್ರು, ನಿಮ್ಗೆಲ್ಲ ಗೊತ್ತಿದೆ. ಒಂದೇ ದಿವಸ ಫಸ್ಟ್ ಮಾಡಿ ಆಮೇಲೆ ಆ ಕಾರ್ಯಕ್ರಮಗಳನ್ನ ಯಾವ ರೀತಿ ರೂಪಣೆ ಮಾಡ್ಕೊಂಡು ಹೋದ್ರು ಇಡೀ ದೇಶದಲ್ಲಿ. ಇವತ್ತು ಎಲ್ಲ ಅಮೆರಿಕ, ಲಂಡನ್ ಮತ್ತೆ ಇಟಲಿ, ಲಕ್ಷಾಂತರ ಜನ ಅವಾಗಲೇ ಸತ್ತಿದ್ರು. ಇನ್ನು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾಧ್ಯಕ್ಷ ಎವಿ ನಾರಾಯಣ ಸ್ವಾಮಿ, ತಾಲೂಕು ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್, ರವಿಕುಮಾರ್, ಖಜಾಂಚಿ ಚನ್ನಕೇಶವ, ಜಿಲ್ಲಾ ಎಸ್ಟಿ ಅಧ್ಯಕ್ಷ ಮಂಜುನಾಥ್, ಒಬಿಸಿ ಮೋರ್ಚಾ ತಾಲೂಕು ಅಧ್ಯಕ್ಷ ಸುಜಯ್, ಇನ್ನೂ ಹಲವು ಮುಖಂಡರು ಹಾಜರಿದ್ದರು. ನೆಲಮಂಗಲ ತಾಲೂಕಿನ ಟಿಬೇಗೂರಿನ ಬಿಜೆಪಿಯ ಶಕ್ತಿ ಕೇಂದ್ರ ವತಿಯಿಂದ ಪ್ರಧಾನಿ ಮೋದಿರವರ ಹುಟ್ಟುಹಬ್ಬದ ಪ್ರಯುಕ್ತ 670 ಆಯುಷ್ಮಾನ್ ಕಾರ್ಡ್ ಅನ್ನು ವಿತರಿಸಲಾಯಿತು. ಆಯುಷ್ಮಾನ್ ಭಾರತ ಯೋಜನೆ ಭಾರತದ ಪ್ರತಿಯೊಬ್ಬ ಪ್ರಜೆಯ ಆರೋಗ್ಯದ ವಿಚಾರದಲ್ಲಿ ಸಂಜೀವಿನಿಯಾಗಿದೆ ಎಂದು ನೆಲಮಂಗಲ ಕ್ಷೇತ್ರದ ಮಾಜಿ ಶಾಸಕ ಎಂವಿ ನಾಗರಾಜು ಹೇಳಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಭಾರತೀಯ ಜನತಾ ಪಾರ್ಟಿ ಟಿ ಬೇಗೂರಿನಲ್ಲಿ ಶಕ್ತಿ ಕೇಂದ್ರದ ವತಿಯಿಂದ ಪ್ರಧಾನಿ ನರೇಂದ್ರ ಮೋದಿಯವರ 70ನೇ ಹುಟ್ಟುಹಬ್ಬದ ಆಚರಣೆ ಹಿನ್ನೆಲೆ ಉಚಿತ ಆಯುಷ್ಮಾನ್ ಭಾರತ ಯೋಜನೆ ಕಾರ್ಡ್ ವಿತರಿಸುವ ಮೇಳವನ್ನು ಉದ್ಘಾಟಿಸಿದರು. ಇಡೀ ಭಾರತ ದೇಶವನ್ನ ವಿಶ್ವ ತಿರುಗಿ ನೋಡುವಂತೆ ಮೋದಿಜಿ ಮಾಡಿದ್ದಾರೆ. ಅವರ ಹುಟ್ಟುಹಬ್ಬದ COVID-19 ಹಿನ್ನೆಲೆಯಲ್ಲಿ ಸರಳವಾದ ಆಚರಣೆಯನ್ನ ಅರ್ಥಪೂರ್ಣವಾಗಿ ಮಾಡಿದ್ದೇವೆ ಎಂದು ಹೇಳಿದರು. ಭಾರತೀಯ ಜನತಾ ಪಕ್ಷದ ಹೆಸರಲ್ಲಿ ನರೇಂದ್ರ ಮೋದಿಯವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥ ಒಂದು ಈ ಕಾರ್ಯಕ್ರಮವನ್ನು ಸಾಂಕೇತಿಕವಾಗಿ ಇವತ್ತು ಈ ಒಂದು ಉಚಿತ ಆರೋಗ್ಯ ಕಾರ್ಡನ್ನು ವಿತರಣೆ ಮಾಡೋದ್ರ ಮುಖಾಂತರ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಭಾರತ ಒಂದೇ ಅಲ್ಲ, ಈ ದೇಶದ
ಪ್ರಧಾನಿ ನರೇಂದ್ರ ಮೋದಿಯವರು ಬರೀ ಭಾರತದಲ್ಲಿ ಮಾತ್ರ ಅಲ್ಲ ಇಡೀ ಭೌಗೋಳಿಕವಾಗಿ ಇಡೀ ಪ್ರಪಂಚದಲ್ಲಿ ಒಂದು ಹೆಸರು ಮಾಡಿದಂಥ ವ್ಯಕ್ತಿ ಇಂಥ ವ್ಯಕ್ತಿಯ ಒಂದು ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಸ್ಲಿಕ್ಕೆ ನಮಗೂ ಸಂತೋಷ ಆಗ್ತದೆ ಇವತ್ತು ಭಾರತ ದೇಶ ಇಡೀ ಪ್ರಪಂಚದಲ್ಲಿ ಒಂದು ಮೊದಲ ಸ್ಥಾನದಲ್ಲಿ ನಿಲ್ಲೋದಕ್ಕೆ ಕಾರಣದಂಥ ನಮ್ಮ ಈ ಹೆಮ್ಮೆಯ ಪುತ್ರ ನರೇಂದ್ರ ಮೋದಿಯವರ ಇವತ್ತು ಹುಟ್ಟುಹಬ್ಬ ನರೇಂದ್ರ ಮೋದಿಯವರ ಒಂದು ಕನಸಿತ್ತು ಭಾರತ ದೇಶ ಹೇಗಿರಬೇಕು ಹಿಂದೆ ಅವಾಡಿಗರ ದೇಶ ಅನ್ನೋ ಒಂದು ಮಟ್ಟದಲ್ಲಿತ್ತು ಆ ದೇಶದ ಅಭಿವೃದ್ಧಿ ಪಥಕ್ಕೆ ತಗೊಂಡೋಗ್ಬೇಕು ದೇಶ ಮುಂಚೂಣಿ ತರಬೇಕು ಅನ್ನೋ ಒಂದೇ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ರು ಹಿಂದೆ ನಮ್ಮ ಈ ದೇಶದ ಪ್ರಧಾನಿ ವಾಜಪೇಯಿ ಅವರು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ರು ನದಿ ಜೋಡಣೆ ಗ್ರಾಮ ಸಡಕ್ ಯೋಜನೆ ಇವತ್ತು ನಾವು ನೋಡ್ಬೋದು ಇವತ್ತು ನಮ್ಮ ಈ ಒಂದು ರಸ್ತೆ ಪಕ್ಕದಲ್ಲಿದ್ದೀವಿ ಇನ್ನು ಈ ವೇಳೆಯಲ್ಲಿ ಮಾಜಿ ಶಾಸಕ ಎಂವಿ ನಾಗರಾಜು ಭಾಜಪ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಮಾಜಿ ಪ್ರಧಾನ ಕಾರ್ಯದರ್ಶಿ ರಾಮಕೃಷ್ಣಯ್ಯ ನೆಲಮಂಗಲ ಪುರಸಭಾ ಸದಸ್ಯ ಕೇಬಲ್ ಗಣೇಶ್ ಭಾಜಪ ಪ್ರಧಾನ ಕಾರ್ಯದರ್ಶಿ ಗೋರೂರು ಶ್ರೀನಿವಾಸ್ ಮಹಿಳಾ ಮೋರ್ಚಾ ಲತಾ ಅರುಣ್ ಕುಮಾರ್ ಇನ್ನಿತರು ಕಾರ್ಯಕರ್ತರು ಹಾಜರಿದ್ದರು ತಗೇಕುಪ್ಪೆ ಶ್ರೀಧರ್ ಅಮೋಕ ನ್ಯೂಸ್ ನೆಲಮಂಗಲ ಚಿಕ್ಕಬಳ್ಳಾಪುರ ತಾಲೂಕಿನ ಪೋಶೆಟ್ಟಿ ಹಳ್ಳಿಯಲ್ಲಿ ಎಸ್ಆರ್ಎಸ್ ಅಕ್ಷತ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಪ್ರಧಾನಿ ಮೋದಿರವರ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಪ್ರಧಾನಮಂತ್ರಿ ನರೇಂದ್ರ ಮೋದಿರವರ 70ನೇ ಹುಟ್ಟುಹಬ್ಬದ ಅಂಗವಾಗಿ ಎಸ್ಆರ್ಎಸ್ ಅಕ್ಷತ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಆಚರಿಸಲಾಯಿತು ಪೋಶೆಟ್ಟಿಹಳ್ಳಿಯ ಸ್ಥಳೀಯ ಮುಖಂಡರ ಸಹಯೋಗದಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಿನ ಪೋಶೆಟ್ಟಿಹಳ್ಳಿ ಗ್ರಾಮದ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ಶೇಕಡ 80ರಷ್ಟು ಅಂಕ ಪಡೆದ ಎಲ್ಲ ವರ್ಗದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಈ ವೇಳೆ ಎಸ್ಆರ್ಎಸ್ ಅಕ್ಷತ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷ ಎಸ್ಆರ್ಎಸ್ ದೇವರಾಜ್ ಮಾತನಾಡಿ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿರವರ 70ನೇ ಜನ್ಮದಿನ ಎಸ್ಆರ್ಎಸ್ ಅಕ್ಷತ ಚಾರಿಟೇಬಲ್ ಹಾಗೂ ಸ್ಥಳೀಯ ಮುಖಂಡರ ಸಹಕಾರದೊಂದಿಗೆ ಆಚರಿಸಲಾಗುತ್ತಿದೆ ನರೇಂದ್ರ ಮೋದಿ ಅವರು ಹಮ್ಮಿಕೊಂಡಿರುವ ಕಾರ್ಯಕ್ರಮಗಳ ಬಗ್ಗೆ ವಿರೋಧ ಪಕ್ಷದವರು ಟೀಕೆ ಮಾಡುವುದು ಬಿಟ್ಟು ಬೇರೇನೂ ಮಾಡುವುದಿಲ್ಲ ಮೋದಿಯವರ 70ನೇ ಹುಟ್ಟುಹಬ್ಬಕ್ಕೆ ಬಿಜೆಪಿಯ ಸಾಧನೆಗಳ 70 ಲೇಖನಗಳನ್ನ ಪ್ರಧಾನಿ ಮೋದಿರವರು ಬಿಡುಗಡೆ ಮಾಡಲಿದ್ದಾರೆ ಎಂದು ತಿಳಿಸಿದರು ವಿಶ್ವವಿಖ್ಯಾತ ಪಡೆದಿರತಕ್ಕಂತ ಏನು ಒಂದಿನದ ಕಾಲದಲ್ಲಿ ನಮ್ಮ ಅಟಲ್ಜಿ ಅವರ ಶಿಷ್ಯ ನರೇಂದ್ರ ಮೋದಿಜಿ ಅವರು ಅವರ ಕನಸು ಒಂದು ಅವತ್ತಿನ ದಿನ ಪಾರ್ಲಿಮೆಂಟ್ ಅಲ್ಲಿ ಒಂದು ಸೂಚನೆಯನ್ನು ಕೊಟ್ಟಿರ್ತಾರೆ ಭಾರತೀಯ ಜನತಾ ಪಾರ್ಟಿ ಒಂದೇ ಒಂದು ಸ್ಥಾನ ಇತ್ತು ಅಂದಿನ ಕಾಲದಲ್ಲಿ ಅವತ್ತಿನ ದಿನ ಒಂದು ಮಾತನ್ನು ಹೇಳಿರ್ತಾರೆ ಇಡೀ ವಿಶ್ವನೇ ಈ ಕಮಲದ ಹೂವು ಹರಡುವ ಅಂತ ಒಂದು ದಿನ ಬರುತ್ತೆ ಅಂತ ಒಂದು ವ್ಯಕ್ತಿ ಇದಾರಂದರೆ ಅದು ನಮ್ಮ ನರೇಂದ್ರ ಮೋದಿಜಿಯವರೇ ಅವರು ಒಂದು ವಿಶ್ವಕ್ಕೆ ಒಂದು ಮಾದರಿಯಾಗಿ ಒಂದು ಏನೋ ಒಂದು ಹೀರೋ ಅಂತ ಇದ್ದಾರಲ್ಲ ಆ ನರೇಂದ್ರ ಮೋದಿ ಅವ್ರನ್ನ ಒಂದು ಎಲ್ಲ ಒಂದು ಸಮುದಾಯವರು ಕೂಡ ಒಪ್ಕೊಂಡು ಒಂದು ಈ ಒಂದು ಮೋದಿಜಿಯವರಿಗೆ ತಲೆಯನ್ನು ಬಾಗಿದ್ದಾರೆ ಹಾಗೆ ಏನು ಎಲ್ಲರೂ ಈ ಕಾಂಗ್ರೆಸ್ ಪಕ್ಷದವರು ವಿರುದ್ಧ ಮಾಡ್ತಾರೆ ಏನಂತ ಸ್ವಚ್ಛ ಭಾರತವನ್ನು ಇನ್ನು ಜಿಲ್ಲೆಯಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರು ಬಿಜೆಪಿಯಿಂದ ಗೆದ್ದಿದ್ದು ಮುಂದಿನ ದಿನಗಳಲ್ಲಿ 4 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲ್ಲುವ ವಿಶ್ವಾಸ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಸ್ಥಳೀಯ ಮುಖಂಡರು ಗ್ರಾಮಸ್ಥರು ಸೇರಿದಂತೆ ಮತ್ತಿತರರು ಹಾಜರಿದ್ದರು ಎನ್ ಸತೀಶ್ ಅಮೋಕ ನ್ಯೂಸ್ ಚಿಕ್ಕಬಳ್ಳಾಪುರ ಅರಸೀಕೆರೆಗೆ ಹೊಂದಿಕೊಂಡಂತೆ ಇರುವ ಸಂತೇನಹಳ್ಳಿ ಕೆರೆ ಏರಿ ಎರಡು ಕಡೆ ಬೆಳೆದಿರುವ ಗಿಡಗೆಂಟೆಗಳನ್ನು ತೆರವುಗೊಳಿಸಬೇಕೆಂದು ಬಿಜೆಪಿ ನಗರ ಮಂಡಲ ಅಧ್ಯಕ್ಷ ಪುರುಷೋತ್ತಮ್ ಆಗ್ರಹಿಸಿದ್ದಾರೆ ನಗರಕ್ಕೆ ಹೊಂದಿಕೊಂಡಂತಿರುವ ಕಂಟೇನಹಳ್ಳಿ ಕೆರೆಯ ಏರಿಯ ಎರಡು ಕಡೆ ಗಿಡಗೆಂಟೆಗಳಿಂದ ಹಾಗೂ ತ್ಯಾಜ್ಯಗಳಿಂದ ತುಂಬಿ ಹೋಗಿದ್ದು ಈ ಬಗ್ಗೆ ಸಂಬಂಧಪಟ್ಟ ಇಲಾಖೆ ಗಮನ ಹರಿಸದೇ ಇರುವುದು ಪ್ರತಿನಿತ್ಯ ವಾಹನಗಳ ಅಪಘಾತಕ್ಕೆ ಅವಕಾಶ ಕಲ್ಪಿಸಿದಂತಾಗಿದೆ ಕಂಟೇನಹಳ್ಳಿ ಕೆರೆಯ ಏರಿಯು 2 ಕಿಲೋಮೀಟರ್ನಷ್ಟು ಉದ್ದವಿದ್ದು ರಸ್ತೆಯ ಎರಡು ಬದಿ ಗಿಡಗೆಂಟೆಗಳು ಬೆಳೆದು ವಾಹನಗಳು ಬರುವುದೇ ಎದುರಿನವರಿಗೆ ತಿಳಿಯದಂತಾಗಿದೆ ಇದರಿಂದ ಪ್ರತಿನಿತ್ಯ ಸಣ್ಣ ಪುಟ್ಟ ಅಪಘಾತಗಳು ನಡೆಯುತ್ತಿದ್ದು ಸ್ವಚ್ಛತೆಗೂ ಆದ್ಯತೆ ಕೊಡದ ಅಧಿಕಾರಿಗಳ ವಿರುದ್ಧ ಜನ ಶಪಿಸುತ್ತಿದ್ದಾರೆ ರಾಷ್ಟ್ರದ ಪ್ರಧಾನಮಂತ್ರಿಗಳು ಸ್ವಚ್ಛ ಭಾರತದ ಕನಸು ಕಾಣುತ್ತಿದ್ದರೆ ಇತ್ತ ಅರಸೀಕೆರೆಯ ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳು ಎಮ್ಮೆ ಚರ್ಮದ ಮನುಷ್ಯರಂತೆ ಕಾರ್ಯನಿರ್ವಹಿಸುವ ಮೂಲಕ ತಾಲೂಕಿನಾದ್ಯಂತ ಮುಖ್ಯ ರಸ್ತೆಗಳಲ್ಲಿ ಬೆಳೆದು ನಿಂತಿರುವ ಗಿಡಗೆಂಟೆಗಳನ್ನು ತೆರವುಗೊಳಿಸುವುದರಲ್ಲಿ ಅಸಡ್ಡೆ ತೋರುತ್ತಿರುವುದು ಜನರ ಪ್ರಾಣದ ಜೊತೆ ಚೆಲ್ಲಾಟವಾಡುವಂತಿದೆ ಕೆರೆಯ ಏರಿಯ ಮೇಲೆ ರಾಷ್ಟ್ರೀಯ ಹೆದ್ದಾರಿ 206 ಆಗಿದ್ದು ಪ್ರತಿನಿತ್ಯ ಸಾವಿರಾರು ವಾಹನಗಳು ಸಂಚರಿಸುತ್ತವೆ
ಈ ರಸ್ತೆ ಬೆಂಗಳೂರು ಶಿವಮೊಗ್ಗ ಸಂಪರ್ಕ ಕಲ್ಪಿಸುವ ರಸ್ತೆಯಾಗಿದ್ದರೂ ಸ್ವಚ್ಛತೆಗೆ ಆದ್ಯತೆ ನೀಡದೆ ಹಾಳು ರಸ್ತೆಯಾಗಿ ಮಾರ್ಪಟ್ಟಿದೆ. ನಗರದ ಕೆಲವು ಅಂಗಡಿ ಮಾಲೀಕರು, ಹೋಟೆಲ್ನವರು ಏರಿಯಾ ಮೇಲೆ ತ್ಯಾಜ್ಯಗಳನ್ನು ತಂದು ಎಸೆದು ಹೋಗುವುದರಿಂದ ರಸ್ತೆಯ ಮೇಲೆ ಹಂದಿಗಳು ಗುಂಪು ಗುಂಪಾಗಿ ರಸ್ತೆಯ ಮೇಲೆಲ್ಲ ಕಸವನ್ನು ಎಳೆದು ತಂದು ತಿನ್ನುವ ಮೂಲಕ ವಾಹನ ಸವಾರರಿಗೆ ತಲೆನೋವಾಗಿದೆ. ರಸ್ತೆಯ ಎರಡೂ ಬದಿಯಲ್ಲಿ ಕೋಳಿ ಕುರಿ ಸೇರಿದಂತೆ ಇತರೆ ಪ್ರಾಣಿಗಳ ತ್ಯಾಜ್ಯಗಳನ್ನು ತಂದು ಹಾಕುತ್ತಿರುವುದರಿಂದ ನಾಯಿಗಳ ಹಿಂಡು ರಸ್ತೆಯ ಮೇಲೆ ಎಲ್ಲವನ್ನು ಎಳೆದು ರಸ್ತೆ ಮೇಲೆ ಓಡಾಡುವ ವಾಹನ ಸವಾರರಿಗೆ ಕಿರಿಕಿರಿ ಮಾಡುತ್ತಿವೆ. ಚರಂಡಿ ನೀರು ಕೆರೆಗೆ ಬಿಟ್ಟಿರುವುದರಿಂದ ಕೆರೆ ನೀರು ಕಲುಷಿತಗೊಂಡಿದೆ. ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕೆರೆಯ ಏರಿಯ ಮೇಲೆಲ್ಲ ಗಿಡಗಂಟೆಗಳು ಬೆಳೆದು ನಿಂತಿದೆ. ಶೀಘ್ರವೇ ಈ ಬಗ್ಗೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸಮಸ್ಯೆಯನ್ನು ಬಗೆಹರಿಸದಿದ್ದರೆ ಇಲಾಖೆಯ ಮುಂದೆ ಬಿಜೆಪಿ ಘಟಕದ ವತಿಯಿಂದ ಪ್ರತಿಭಟನೆ ನಡೆಸಲಾಗುವುದು ಎಂದು ತಿಳಿಸಿದರು. ಆದ್ರೆ ಈ ಅರಸೀಕೆರೆ ಕೆರೆ ಏರಿ ಮೇಲೆ ಸ್ವಚ್ಛಗೊಳಿಸಕ್ ಆಗದಲ್ಲೇ ಇರೋದ್ರಿಂದ ಇದನ್ನ ಟಿವಿ ಮಾಧ್ಯಮದ ಮುಖಾಂತರ ತಿಳಿಸ್ತಾ ಇದ್ದೀವಿ. ವಿಚಾರ ಇಷ್ಟೇ, ಅರಸೀಕೆರೆ ಇದು ರಾಷ್ಟ್ರೀಯ ಹೆದ್ದಾರಿ 206. ಇಡೀ ಬೆಂಗಳೂರು ಅರಸೀಕೆರೆ ಶಿವಮೊಗ್ಗದಿಂದ ಬೆಂಗಳೂರಿಗೆ ಹೋಗೋ ಎಲ್ಲ ಇದನ್ನು ಕನೆಕ್ಟ್ ಮಾಡಿಕೊಡುತ್ತೆ. ಎಲ್ಲ ವೆಹಿಕಲ್ಗಳು ಇಲ್ಲೇ ಹೋಗುತ್ತೆ. ಈ ರಸ್ತೆ ತುಂಬ ಕಿರಿದಾಗಿದೆ. ಕಿರಿದು ಯಾಕಾಗಿದೆ ಅಂತಂದರೆ ಅಕ್ಕಪಕ್ಕ ತುಂಬ ಗಿಡಗಂಟೆ ಬೆಳ್ಕೊಂಡಿದೆ. ಈ ಗಿಡಗಂಟೆ ಬೆಳ್ಕೊಂಡಿರೋದ್ರಿಂದ ರಸ್ತೆಯಲ್ಲಿ ಆ ಕಡೆಯಿಂದ ಬರೋ ವೆಹಿಕಲ್ಗಳು ಈ ಕಡೆಯಿಂದ ಹೋಗೋ ವೆಹಿಕಲ್ಗಳು ಕಾಣಲ್ಲ. ಕಾರಿನ ಲೆವೆಲ್ಗೆ ಗಿಡಗಳು ಬೆಳೆದಿದೆ. ನೀವು ಮಾಧ್ಯಮದವ್ರು ತೋರಿಸ್ತಾರೆ, ನಿಮಗೆ ನೋಡ್ಬೋದು ಎಷ್ಟು ಎತ್ತರವಾಗಿ ಗಿಡಗಳು ಬೆಳೆದಿದ್ದಾವೆ ಅಂತಂದ್ಬಿಟ್ಟು ಅಪಘಾತ ಹೆಚ್ಚಾಗ್ತಾ ಇದ್ದಾವೆ. ಹಾಗಾಗಿ ಆಮೇಲೆ ಇಲ್ಲಿ ತುಂಬ ತ್ಯಾಜ್ಯ ತಗೊಂಬಂದು ಹಾಕ್ತಾ ಇದ್ದಾರೆ. ಮಾಂಸದ ಅಂಗಡಿಯಿಂದ ಇರ್ಬೋದು, ಕೋಳಿ ಅಂಗಡಿಯಿಂದ ಇರ್ಬೋದು, ಈ ಕೊಳತಿರೋ ಹಣ್ಣುಗಳಿರ್ಬೋದು, ತರಕಾರಿಗಳಿರ್ಬೋದು, ಇಲ್ಲೇ ತಗೊಂಬಂದು ಸುರಿತಾ ಇದ್ದಾರೆ. ಯಾಕೆಂತಂದ್ರೆ ಇಲ್ಲಿ ಜನ ಯಾರೂ ಓಡಾಡಲ್ಲ, ಅದರಿಂದ ಸುರಿದೋಗ್ಬೋದು ಅನ್ನೋ ಲೆಕ್ಕಾಚಾರ ತಗೊಂಬಂದು ಕೆರೆ ಏರಿ ಮೇಲೆ ಸುರಿದು ಕೆರೆನ ತುಂಬ ನಿರ್ಮಲ್ಯ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಕೂಡಲೇ ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಎಚ್ಚೆತ್ಕೊಬೇಕು. ಇದನ್ನು ಕೂಡಲೇ ತೆರವುಗೊಳಿಸ್ಬೇಕು. ತೆರವುಗೊಳ್ಳಲಿಲ್ಲ ಅಂತಂದರೆ ನಾವು ಮುಂದಿನ ದಿನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟ ಇಲಾಖೆ ವಿರುದ್ಧವಾಗಿ ಇಲ್ಲೇ ನಗರದಲ್ಲಿ ಹೋರಾಟ ಮಾಡಬೇಕು ಅಂತಂದ್ಬಿಟ್ಟು ಈ ಮೂಲಕ ತಮಗೆ ತಿಳಿಸ್ತಾ ಇದ್ದೀವಿ. ನವೀನ್ ಕುಮಾರ್, ಅಮೋಘ ನ್ಯೂಸ್, ಅರಸೀಕೆರೆ. ಚಿಂತಾಮಣಿ ತಾಲೂಕು ಪೆರಮಾಚನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕೊಂಗನಹಳ್ಳಿಯಲ್ಲಿ ಒತ್ತುವರಿಯಾಗಿದ್ದ ದಾರಿಯನ್ನು ಅಧಿಕಾರಿಗಳು ತೆರವುಗೊಳಿಸಿದ್ದಾರೆ. ಚಿಂತಾಮಣಿ ತಾಲೂಕಿನ ಪೆರಮಾಚನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕೊಂಗನಹಳ್ಳಿ ಗ್ರಾಮದ ಸರ್ವೆ ನಂಬರ್ 8ರಲ್ಲಿ ದೇವಸ್ಥಾನ ಮತ್ತು ಗುನ್ನಹಳ್ಳಿ ಗ್ರಾಮಕ್ಕೆ ಹೋಗುವ ರಸ್ತೆ ಮಾರ್ಗವಿದೆ, ಇದನ್ನು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ದಾರೆ ಎಂದು ಆರೋಪಿಸಿ ಗುನ್ನಹಳ್ಳಿ ಗ್ರಾಮಸ್ಥರು ತಾಲೂಕು ದಂಡಾಧಿಕಾರಿಗಳಿಗೆ 4 ಸೆಪ್ಟೆಂಬರ್ 2020 ಮನವಿ ಸಲ್ಲಿಸಿದರು. ಅದರಂತೆ ಕಂದಾಯ ಅಧಿಕಾರಿಗಳು ಮತ್ತು ಸರ್ವೆ ಅಧಿಕಾರಿಗಳು ದಾರಿಯನ್ನ ಒತ್ತುವರಿ ಮಾಡಿಕೊಂಡಿದ್ದನ್ನ ತೆರವುಗೊಳಿಸಲು ಮುಂದಾದಾಗ ಅಲ್ಲಿನ ಕೆಲವರು ಅಡ್ಡಿಪಡಿಸಲು ಮುಂದಾದರು. ಈ ವೇಳೆ ಪೊಲೀಸರು ಸೂಕ್ತ ಬಂದೋಬಸ್ತ್ ಮೂಲಕ ಒತ್ತುವರಿಯನ್ನ ತೆರವುಗೊಳಿಸಿ ದಾರಿ ಮಾಡಿಕೊಟ್ಟರು. ಸರ್ವೆ ನಂಬರ್ 8ರ ಜಮೀನಿನ ಮಾಲೀಕರಾದ ನಾರಾಯಣಸ್ವಾಮಿ ಮಾಧ್ಯಮರೊಂದಿಗೆ ಮಾತನಾಡಿ, ನಮ್ಮ ಬಳಿ ಇರುವ ನಕಾಶೆಯಲ್ಲಿ ಕಾಲುದಾರಿ ಇಲ್ಲ, ಆದರೆ ಅಧಿಕಾರಿಗಳು ಹಾಗೂ ಗುನ್ನಹಳ್ಳಿ ಗ್ರಾಮದ ಕೆಲ ವ್ಯಕ್ತಿಗಳ ಒತ್ತಡದಿಂದ ನಮ್ಮ ಮೇಲೆ ದೌರ್ಜನ್ಯ ಮಾಡಿ ತೆರವುಗೊಳಿಸಲು ಮುಂದಾಗಿದ್ದಾರೆ. ಸರ್ವೆ ನಂಬರ್ 8ರಲ್ಲಿ ಲಾಸ್ಟಲ್ಲಿ ರೋಡ್ ಹೋಗೋದ್ರನ್ನ ನಮ್ಮ ಸೆಂಟ್ರಲ್ಲಿ ನಮಗೆ 2 ಕುಂಟೆ ಇದೆ. 2 ಕುಂಟೆಯಲ್ಲಿ ಸೆಂಟ್ರ್ ಮಾಡ್ಕೊಂಬರ್ತಾ ಇದ್ದಾರೆ, ಗಲಾಟೆ ಮಾಡಿದ್ದಾರೆ. ಪೊಲೀಸ್ನವರೆಲ್ಲ ಅವ್ರ ಕಡೆನೇ ಸಪೋರ್ಟ್ ಇದ್ದಾರೆ. ಅಧಿಕಾರಿಗಳೆಲ್ಲ ಬಂದು ಇದು ಮಾಡಿದ್ದಾರೆ. ನಮಗೆ ಅನ್ಯಾಯ ಆಗ್ತಾಯಿದೆ. ಯಾರನ್ನ ನೋಡಿದ್ರೂ ಇಲ್ಲಿ ಸೆಂಟ್ರಲ್ ರೋಡ್ ಬಿಡೋಕ್ಕಾಗಲ್ಲ ಅಂತ ಹೇಳ್ತಾರೆ ದೊಡ್ಡವರೆಲ್ಲ ಬಂದು. ಮತ್ತು ಈಗ ಅವರು ದೌರ್ಜನ್ಯವಾಗಿ ಪೊಲೀಸ್ ಅವ್ರನ್ನ ಕರ್ಕೊಂಬಂದು ಹುಡುಗರನ್ನೆಲ್ಲ ಹೊಡೆಸಿ ಹೆಂಗಸರಿಗೆಲ್ಲ ಹೊಡೆಸಿ ಈ ಥರ ಮಾಡ್ತಾಯಿದ್ದಾರೆ. ಏನು ಮಾಡಬೇಕು, ನಾವು ನ್ಯಾಯ ಕೊಡಿ ಸರ್. ಒತ್ತುವರಿ ಏನಿಲ್ಲ ಸರ್, ಒತ್ತುವರಿ ಇದ್ದರೆ ನಾವು ಬಿಟ್ಕೊಡಕ್ಕೆ ರೆಡಿ ಇದ್ದೀವಿ ಸರ್. ನಾವು ಆ ಥರ ಒತ್ತುವರಿ ಏನಿಲ್ಲ, ನಮಗೆ ಕೊಟ್ಟಿರೋದು 1.5 ಕುಂಟೆ 2 ಕುಂಟೆ ಬರುತ್ತೆ ರೋಡ್ಗೋಗಿ. ಅಷ್ಟು ಬಿಟ್ಟರೆ ಬೇರೆ ಇದ್ದರೆ ತಗೊಳ್ಳಿ. ಅಷ್ಟರಲ್ಲಿ ನಾವೇನು ಮಾಡೋಕ್ಕೂ ಬಿಡ್ತಾ ಇಲ್ಲ ಸರ್ ಅವರು. ನಮ್ಮ ಜಮೀನಲ್ಲಿ ದಾರಿ ಇಲ್ಲ, ಲಾಸ್ಟಲ್ಲಿ ಐತೆ, ನಾವು ಬಿಡಬೇಕು, 2 ಅಡಿ ಬಿಡಬೇಕು, ಬಿಡ್ತೀವಿ ಅಂತ ಹೇಳಿದ್ವಿ ಸರ್, ಅವ್ರಿಗೆಲ್ಲ ಕೇಳ್ಕೊಂಡಿದ್ದೀವಿ. ವೆಂಕಟಚಲಪತಿ, ಅಮೋಘ ನ್ಯೂಸ್, ಚಿಂತಾಮಣಿ. ಕದ್ದ ಸಿಗರೇಟ್ ಅನ್ನು ಕಡಿಮೆ ಬೆಲೆಗೆ ಮಾರಾಟ ಮಾಡುತ್ತಿದ್ದ ಗ್ಯಾಂಗ್ ಅನ್ನು ದಾಬಸ್ಪೇಟೆ ಪೊಲೀಸರು ಬಂಧಿಸಿದ್ದಾರೆ.
ಡಾಬಸ್ಪೇಟೆಯ ಐಟಿಸಿ ಗೋದಾಮಿನಿಂದ ಕದ್ದ ಸಿಗರೆಟ್ಗಳನ್ನು ಕಡಿಮೆ ಬೆಲೆಗೆ ಮಾರಾಟ ಮಾಡುತ್ತಿದ್ದ ಗ್ಯಾಂಗ್ ಒಂದು ಪೊಲೀಸರ ಬಲೆಗೆ ಬಿದ್ದಿದೆ. ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಡಾಬಸ್ಪೇಟೆಯ ಬಳಿಯ ಐಟಿಸಿ ಗೋದಾಮಿನಲ್ಲಿ ಸುಮಾರು 6-7 ಲಕ್ಷ ರೂಗಳ ಮೌಲ್ಯದ ಸಿಗರೆಟ್ ಕಳ್ಳತನ ನಡೆದಿದ್ದು ಕಳ್ಳತನ ಮಾಡುತ್ತಿದ್ದ ಆರೋಪಿ ಪೊಲೀಸರ ಅತಿಥಿಯಾಗಿದ್ದಾನೆ. ಡಾಬಸ್ಪೇಟೆ ಪೊಲೀಸರು ಸಿಗರೆಟ್ ಕಳ್ಳತನ ಮಾಡಿದ ಆರೋಪಿ ರಾಮಕೃಷ್ಣನ ಬಂಧನ ಮಾಡಿದ್ದಾರೆ. ಮತ್ತೊಬ್ಬ ಆರೋಪಿ ಸುಮಿಲ್ ಪರಾರಿಯಾಗಿದ್ದಾನೆ. ಈ ಇಬ್ಬರು ಆರೋಪಿಗಳು ಮಧ್ಯಪ್ರದೇಶ ಮೂಲದವರಾಗಿದ್ದು ಐಟಿಸಿ ಗೋದಾಮಿನಲ್ಲಿ ಕೆಲಸ ಮಾಡಿಕೊಂಡಿದ್ದರು. ಬಂಧಿತ ರಾಮಕೃಷ್ಣಪ್ಪನಿಂದ 2 ಲಕ್ಷ ಹಣವನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕದ್ದ ಸಿಗರೆಟ್ಗಳನ್ನ ಲಾರಿ ಚಾಲಕರಿಗೆ ಮಾರಾಟ ಮಾಡುತ್ತಿದ್ದರು. ಈ ಐನಾತಿ ಆರೋಪಿಗಳು ಇನ್ನು ಡಾಬಸ್ಪೇಟೆ ಪೊಲೀಸ್ ಠಾಣ ಐಪಿಎಸ್ ಮಂಜುನಾಥ ನೇತೃತ್ವದಲ್ಲಿ ದಾಳಿ ನಡೆದು ಸಿಗರೆಟ್ನಿಂದ ಕೂಡಿಟ 2 ಲಕ್ಷ ಹಣವನ್ನ ವಶಪಡಿಸಿಕೊಂಡಿದ್ದಾರೆ. ಘಟನೆ ಸಂಬಂಧ ಡಾಬಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ವೇಳೆಯಲ್ಲಿ ನೆಲಮಂಗಲ ಡಿವೈಎಸ್ಪಿ ಮೋಹನ್ ಕುಮಾರ್, ವೃತ್ತ ನಿರೀಕ್ಷಕ ಶಿವಣ್ಣ, ಪಿಎಸ್ಐ ಮಂಜುನಾಥ್, ಸಿಬ್ಬಂದಿಗಳಾದ ಸ್ವಾಮಿ, ನಾರಾಯಣ ರಾವ್, ಸಂತೋಷ್, ಮಹದೇವ್, ರಂಗನಾಥ್, ಗಂಗೇಶ್ ಇತರರು ಹಾಜರಿದ್ದರು. ತಗೀಕುಪ್ಪೆ ಶ್ರೀಧರ್, ಅಮೋಘ ನ್ಯೂಸ್, ನೆಲಮಂಗಲ. ಚಿಂತಾಮಣಿಯ ಎಆರ್ಟಿಒ ಕಚೇರಿ ಬಳಿ ರಸ್ತೆ ಉಬ್ಬುಗಳನ್ನು ಹಾಕಬೇಕೆಂದು ನಾಗರಿಕರು ಒತ್ತಾಯಿಸಿದ್ದಾರೆ. ನಗರದ ಬೆಂಗಳೂರು ರಸ್ತೆಯಲ್ಲಿರುವ ಸಹಾಯಕ ಪ್ರಾದೇಶಿಕ ಸಾರಿಗೆ ಕಚೇರಿ ಕಳೆದ 2018ರಲ್ಲಿ ಉದ್ಘಾಟನೆಗೊಂಡಿದ್ದು, ಕಚೇರಿಗೆ ಪ್ರತಿನಿತ್ಯ ವಾಹನಗಳಿಗೆ ದಾಖಲಾತಿ ಮತ್ತು ಪರವಾನಗಿ ಮಾಡಿಸಲು ಹೆಚ್ಚಿನ ಸಂಖ್ಯೆಯಲ್ಲಿ ಬರುತ್ತಿರುತ್ತಾರೆ. ಕಚೇರಿಯ ಸಮೀಪವಿರುವ ಹೈವೇ ರಸ್ತೆಯಲ್ಲಿ ತಡೆ ಉಬ್ಬುಗಳನ್ನು ಹಾಕುವಂತೆ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದರೂ ಪ್ರಯೋಜನವಾಗಿಲ್ಲ ಎಂದು ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಕಳೆದ 2 ದಿನಗಳ ಹಿಂದೆ ಕಚೇರಿಯಲ್ಲಿ ಕೆಲಸ ನಿರ್ವಹಿಸುವ ಹೋಮ್ಗಾರ್ಡ್ಗೆ ರಸ್ತೆಯಲ್ಲಿ ಅತಿ ವೇಗವಾಗಿ ಬಂದ ವಾಹನ ಡಿಕ್ಕಿ ಹೊಡೆದ ಪರಿಣಾಮ ಗಾಯಗಳಾಗಿವೆ ಎಂದು ತಿಳಿದು ಬಂದಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ರಸ್ತೆ ತಡೆ ಉಬ್ಬುಗಳು ಹಾಕಲು ಮುಂದಾಗುತ್ತಾರೋ ಇಲ್ಲವೋ ಎಂದು ಕಾದು ನೋಡಬೇಕಾಗಿದೆ. ವೆಂಕಟಾಚಲಪತಿ, ಅಮೋಘ ನ್ಯೂಸ್, ಚಿಂತಾಮಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಗುತ್ತದೆ. ಸ್ಥಳೀಯ ಸುದ್ದಿಗಾಗಿ ನೋಡ್ತಾ ಇರಿ ಅಮೋಘ ನ್ಯೂಸ್.